नमस्कार मिडे बुलेटिन के स्वागत नानु संतोष बेंक्य ऑनलाइन क्लास एंब नरक दर्शनिक विद्यार्थी शुरुआते ऑनलाइन क्लास के जॉइन आगे विद्यार्थी परदाड़े ऐन घटने संबंध ब्रेकिंग न्यूज विद्यार्थी ऑनलाइन क्लास एंब नरक दर्शन शुरुआत विद्यार्थी सुमार एरडु वर्षदिंद विद्यार्थी कोरोना बंदू ऑनलाइन क्लास जास्तिया नड़ीता है हीगी विद्यार्थी ऑनलाइन क्लास एंब नरक दर्शन शुरुआत सुल्या तालूकिन मोग्रद बल्लक विद्यार्थी नेटवर्क समस्या शुरुआत सुल्या तालूकिन मोग्रद बल्लक विद्यार्थी नेटवर्क समस्या शुरुआत भारी गाड़ी मा के जीव कई हिड़कू ऑनलाइन क्लास विद्यार्थी हाजर आता है गाड़ी भारी गाड़ी मा शुरुआत जीवव कई विद्यार्थी ऑनलाइन क्लास के जॉइन आगता गुड्ड मेल रस्तली विद्यार्थी ऑनलाइन क्लास गुड्ड मेल रस्तली विद्यार्थी ऑनलाइन क्लास विद्यार्थी अलगू हमी ऑनलाइन क्लास के जॉइन आगुंत परदाड़ स्थिति निर्माण आगे भारी मागे विद्यार्थी छत्रिया आश्रयता पोषक कड़े मा बता है नेटवर्क समस्या विद्यार्थी ऑनलाइन क्लास के जॉइन आगे मुद्दे दिन परीक्ष समय आगता ऑनलाइन क्लास तुम इंपारटेंट विद्यार्थी नेटवर्क समस्या गुड्ड मेल रस्ती बंद अली विद्यार्थी ऑनलाइन क्लास के जॉइन आगता है ಜೊತೆಗೆ ಮಳೆಗಾಲ ಪ್ರಾರಂಭ ಆಗಿದೆ ಈ ಸಂದರ್ಭದಲ್ಲಿ ಭಾರಿ ಮಳೆಗೆ ವಿದ್ಯಾರ್ಥಿಗಳಿಗೆ ಛತ್ರಿಯ ಆಶ್ರಯವನ್ನ ನೀಡತಾ ಇದ್ದಾರೆ ಪೋಷಕರು ಇದು ಸುಳ್ಳ್ಯದಲ್ಲಿ ನಡೆದಿರುವಂತ ಘಟನೆ ಇದು ಕೈಯಲ್ಲಿ ಕೊಡೆ ಹಿಡಿದುಕೊಂಡು ವಿದ್ಯಾರ್ಥಿಗಳಿಗೆ ನೆರವಾಗ್ತಾ ಇದ್ದಾರೆ ಪೋಷಕರು ಕೈಯಲ್ಲಿ ಕೊಡೆ ಹಿಡಿದುಕೊಂಡು ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ ಕೇಳ್ತಾ ಇದ್ದಾರೆ ಜೊತೆಗೆ ಮಳೆ ಬರ್ತಾ ಇದೆ ಗಾಳಿ ಮಳೆ ಬರ್ತಾ ಇದೆ ಪೋಷಕರು ನೆರವಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ನೆಟ್ವರ್ಕ್ ಸಿಗದೆ ಬಡ ಬಾರದವ ಕಷ್ಟವನ್ನ ಪಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಈ ನೆಟ್ವರ್ಕ್ ಸಮಸ್ಯೆಯಿಂದ ಪಡಬಾರದ ಕಷ್ಟವನ್ನ ಪಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಕೆಲ ವಿದ್ಯಾರ್ಥಿಗಳು ಗುಡ್ಡದ ಮೇಲೆ ಪ್ಲಾಸ್ಟಿಕ್ ಗುಡಿಸಲಿನಲ್ಲಿ ದಿನವಿಡಿ ವಾಸವಿಡುತ್ತಾರೆ ದೃಶ್ಯಗಳನ್ನು ಕೂಡ ನಾವು ತೋರಿಸಿವಿ ಇಲ್ಲಿ ಗಮನಿಸಬೇಕಾದ ವಿಚಾರ ಕೆಲ ವಿದ್ಯಾರ್ಥಿಗಳು ಗುಡ್ಡದ ಮೇಲೆ ಒಂದು ಪ್ಲಾಸ್ಟಿಕ್ ಟೆಂಟ್ ತರ ಹಾಕೊಂಡು ಗುಡಿಸಲನ್ನ ಮಾಡ್ಕೊಂಡು ದಿನವಿಡಿ ಅಲ್ಲೇ ಇರ್ತಾರೆ ಪ್ರತಿದಿನ ಆನ್ಲೈನ್ ಕ್ಲಾಸ್ ಇರುತ್ತೆ ಈ ಆನ್ಲೈನ್ ಕ್ಲಾಸ್ ಯಾವ ಒಂದು ಕ್ಲಾಸ್ ತಪ್ಪಿದರೂ ಕೂಡ ಸಮಸ್ಯೆ ಆಗುತ್ತೆ ನಮಗೆ ಎಕ್ಸಾಮ್ಸ್ ಗೆ ಸಮಸ್ಯೆ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಗುಡ್ಡದ ಮೇಲೆ ಒಂದು ಟೆಂಟ್ ಅಂದ್ರೆ ಈ ಪ್ಲಾಸ್ಟಿಕ್ ಗುಡಿಸಲಿನಲ್ಲೇ ದಿನವಿಡಿ ವಾಸವಿಡುತ್ತಾರೆ ಭಾರಿ ಗಾಳಿ ಮಳೆಗೆ ಮರಗಳು ಬೀಳುವಂತ ಆತಂಕದಲ್ಲೇ ಪಾಠ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು ಒಂದ ಕಡೆ ಗಾಳಿ ಮಳೆ ಬರ್ತಾ ಇದೆ ಜೊತೆಗೆ ಈ ಮರಗಳೇನು ಬೀಳುತ್ತೆ ಏನು ಆ ಒಂದು ಆತಂಕದಲ್ಲಿ ವಿದ್ಯಾರ್ಥಿಗಳು ಪಾಠವನ್ನ ಕೇಳ್ತಾ ಇದ್ದಾರೆ एसएलसी सेरिदंते एसएलसी सेरिदंते डिप्लोमा इरबहुदित कॉलेज गळिगे होगुवंत 30 क्कू हेच्चु विद्यार्थिगळु ई ओंदु संकष्टक्के बिद्दिरुवंतद्दु इदु सुळ्ळ्यदल्लि नडेदिरुवंतद्दु विद्यार्थिगळिगे आन्लैन क्लास एंब नरक दर्शन ईग शुरुवागिदे ई समस्ये इल्लि ओंदु कडेगळल्ल एष्टो कडेगळल्लि इरबहुदु आदरे इदीग ई ओंदु समस्ये इदीग इडी जिल्ले गोत्ताग्ता इरुवंतद्दु इदु ಈ ಆನ್ಲೈನ್ ಕ್ಲಾಸ್ ಇಂದ ಇದೀಗ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಈ 2 ವರ್ಷದಲ್ಲಿ ಈ ಕೊರೋನಾ ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಆಫ್ಲೈನ್ ತರಗತಿಗಳು ಯಾವುದು ನಡೆಯತಾ ಇಲ್ಲ ಅಂದ್ರೆ ಕಾಲೇಜಿಗೆ ಕಾಲೇಜುಗಳು ಓಪನ್ ಆಗ್ತಾ ಇಲ್ಲ ಅದರಿಂದ ಆನ್ಲೈನ್ ಕ್ಲಾಸ್ ಆಗ್ತಾ ಇದೆ ಸುಮಾರು 2 ವರ್ಷದಿಂದ ಹೋದ ವರ್ಷ ಕೂಡ ಈ ಸಮಸ್ಯೆ ಇತ್ತು ಆದರೆ ಇದೀಗ ಈ ಸುಳ್ಳ್ಯದಲ್ಲೂ ಕೂಡ ಹೋದ ವರ್ಷ ಇದೇ ಸಮಸ್ಯೆ ಇರುವಂತದ್ದು ಇಲ್ಲಿ ಈ ಬಾರಿಯೂ ಕೂಡ ಇದೀಗ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಡಿಪ್ಲೋಮಾ ವಿದ್ಯಾರ್ಥಿಗಳು ಇರಬಹುದು ಎಸ್ಎಲ್ಸಿ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗುವಂತ 30 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಸಂಕಷ್ಟಕ್ಕೆ ಬಿದ್ದಿರುವಂತದ್ದು ಇದು ಸುಳ್ಯ ತಾಲೂಕಿನ ಮೊಗ್ರದ ಬಳ್ಳಕ ವಿದ್ಯಾರ್ಥಿಗಳಿಗೆ ಇದೀಗ ನೆಟ್ವರ್ಕ್ ಸಮಸ್ಯೆ ಶುರುವಾಗಿದೆ ಸುಳ್ಯ ತಾಲೂಕಿನ ಮೊಗ್ರದ ಬಳ್ಳಕ ವಿದ್ಯಾರ್ಥಿಗಳಿಗೆ ಭಾರಿ ಗಾಳಿ ಮಳೆಗೆ ಜೀವ ಕೈಯಲ್ಲಿ ಹಿಡಿದುಕೊಂಡು ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ ಕೇಳ್ತಾ ಇದ್ದಾರೆ ಯಾರ ಗಮನಕ್ಕೂ ಕೂಡ ಇದು ಬಂದಿಲ್ಲ ಅಂತ ಕಾಣಿಸ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ಬಂದಿರಲಿಲ್ಲ ಯಾರಿದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂತ ಕಾಣಿಸ್ತಾ ಇದೆ ಹೋದ ವರ್ಷ ಕೂಡ ಈ ಸಮಸ್ಯೆ ಇತ್ತು ಒಂದು ದಿನ ಕೇಳುವಂತದ್ದು ಏನಾಯ್ತು ಏನು ಕಥೆ ಅಂತ ಕೇಳುವಂತದ್ದು ಮತ್ತೆ ಬಿಟ್ಬಿಡ್ತಾರೆ
ಹೇಗಾದರೂ ಅದು ಓದ್ಕೊಳ್ತಾರೆ ಅಂತ ವಿದ್ಯಾರ್ಥಿಗಳು. ಇದೀಗ ಪಾಪ ವಿದ್ಯಾರ್ಥಿಗಳು ಗುಡ್ಡದ ಮೇಲೆ ಹೋಗಿ ಆ ಗಾಳಿ ಮಳೆ ಇದ್ದರೂ ಕೂಡ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ತಾ ಇದ್ದಾರೆ, ಮಳೆ ಬರ್ತಾ ಇದೆ ಅಂತ ಆ ವಿದ್ಯಾರ್ಥಿಗಳ ಪೋಷಕರು ಕೊಡೆ ಹಿಡಿದುಕೊಂಡು ಈಗ ವಿದ್ಯಾರ್ಥಿಗಳಿಗೆ ನೆರವಾಗ್ತಾ ಇದ್ದಾರೆ. ತಮ್ಮ ಮಕ್ಕಳು ಪಾಪ ಕಷ್ಟಪಟ್ಟು ಓದ್ತಾ ಇದ್ದಾರೆ, ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗ್ತಾ ಇದ್ದಾರೆ ಅಂತ ಅಲ್ಲಿಗೆ ಬರ್ತಾರೆ. ಇದೀಗ ಜೋರಾದ ಗಾಳಿ ಮಳೆ ಬರ್ತಾ ಇದೆ, ಒಂದು ರೀತಿಯಲ್ಲಿ ಪೋಷಕರಿಗೂ ಆತಂಕ, ವಿದ್ಯಾರ್ಥಿಗಳಿಗೂ ಆತಂಕ, ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರು ಕೂಡ ಛತ್ರಿ ಹಿಡಿದುಕೊಂಡು ನೆರವಾಗ್ತಾ ಇದ್ದಾರೆ. ಇದು ಸುಳ್ಯದಲ್ಲಿ ನಡೆದಿರುವಂಥದ್ದು. ಸುಳ್ಯ ತಾಲೂಕಿನ ಮೊಗ್ರದ ಬಳ್ಳಕ್ಕ ವಿದ್ಯಾರ್ಥಿಗಳಿಗೆ ನೆಟ್ವರ್ಕ್ ಸಮಸ್ಯೆ ಶುರುವಾಗಿದೆ. ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ ಎಂಬ ನರಕ ದರ್ಶನವೇ ಶುರುವಾಗಿದೆ. ಇದೀಗ ಗುಡ್ಡದ ಮೇಲಿನ ರಸ್ತೆಯಲ್ಲಿ ವಿದ್ಯಾರ್ಥಿಗಳ ಆನ್ಲೈನ್ ಕ್ಲಾಸ್, ಭಾರಿ ಮಳೆಗೆ ವಿದ್ಯಾರ್ಥಿಗಳಿಗೆ ಛತ್ರಿಯ ಆಶ್ರಯನ ನೀಡ್ತಾ ಇದ್ದಾರೆ ಪೋಷಕರು. ಕೈಯಲ್ಲಿ ಕೊಡೆ ಹಿಡಿದುಕೊಂಡು ವಿದ್ಯಾರ್ಥಿಗಳಿಗೆ ನೆರವಾಗ್ತಾ ಇದ್ದಾರೆ ಪೋಷಕರು. ನೆಟ್ವರ್ಕ್ ಸಿಗದೆ ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ. ನೆಟ್ವರ್ಕ್ ಇಲ್ಲ ಒಂದು ಕಡೆ, ಒಂದು ಕಡೆ ಈಗ ಮಳೆಗಾಲ ಪ್ರಾರಂಭ ಆಗಿದೆ, ಗಾಳಿ ಮಳೆ ಬರ್ತಾ ಇದೆ. ಈ ಸಮಸ್ಯೆಗಳನ್ನು ಎದುರಿಸಿಕೊಂಡು ವಿದ್ಯಾರ್ಥಿಗಳಿಗೂ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಈ ಬಾರಿ ಮಾತ್ರ ಇದು ಶುರುವಾದಂತಲ್ಲ ಇಂಥ ಸಮಸ್ಯೆ, ಹೋದ ವರ್ಷ ಕೂಡ ಇಲ್ಲಿ ಇಂಥ ಸಮಸ್ಯೆ ಇತ್ತು. ಆದರೆ ಇದನ್ನು ಸರಿಪಡಿಸ್ಕೋ ಯಾರು ಹೋಗೋದಿಲ್ಲ, ಮುಂದೆ ಹೋಗೋದಿಲ್ಲ ಅಂತ ಯಾರೂ ಹೋಗಿಲ್ಲ. ವಿದ್ಯಾರ್ಥಿಗಳು ಓದ್ಕೊಳ್ತಾರೆ, ಅವರಷ್ಟೇ ಅವರು ಓದ್ಕೊಳ್ತಾರೆ ಅಂತ ಬಿಟ್ಬಿಡ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ ನೋಡಿ. ಇದು ಗುಡ್ಡದ ಮೇಲೆ ಒಂದು ಪ್ಲಾಸ್ಟಿಕ್ ಗುಡಿಸಲಿನಲ್ಲಿ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ ಅಂದರೆ ಅಲ್ಲೇ ಬೇಕಾದಂಥ ಆಹಾರ ಏನಿದೆ ಅದನ್ನು ಕೂಡ ತಗೊಂಡು ಹೋಗ್ತಾರೆ. ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಅಲ್ಲೇ ಒಂದು ಟೆಂಟ್ ಥರ ಮಾಡ್ಕೊಂಡಿದ್ದಾರೆ ನೋಡಿ, ಅಲ್ಲಿ ನೆಟ್ವರ್ಕ್ ಸಿಗುತ್ತೆ, ಮನೆಯಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಅಂತ ಗುಡ್ಡದ ಮೇಲೆ ಬರ್ತಾರೆ. ಅಲ್ಲಿ ಒಂದು ಚಿಕ್ಕದಾದ ಪ್ಲಾಸ್ಟಿಕ್ ಒಂದು ಟೆಂಟನ್ನು ಹಾಕ್ಕೊಂಡು, ಜೊತೆಗೆ ಆ ಒಂದು ಗುಡ್ಡದಲ್ಲಿರ್ಬೋದು, ಒಂದು ಕಡೆ ಏನು ಮರಗಳೇನು ಬೀಳುತ್ತೋ ಏನೋಪ್ಪ ಒಂದು ಆತಂಕ, ಜೊತೆಗೆ ಪೋಷಕರಿಗೆ ಕೂಡ ಒಂದು ಆತಂಕ, ವಿದ್ಯಾರ್ಥಿಗಳಿಗೂ ಆತಂಕ, ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ. ಇದು ಯಾರ ಗಮನಕ್ಕೆ ಕೂಡ ಬಂದಿಲ್ಲ, ಬಂದಿದ್ದರೂ ಕೂಡ ಸುಮ್ಮನಿದ್ದಾರೆ. ಹಾಗಾದರೆ ಈ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರಲ್ವಾ, ಸುಮ್ಮನಿದ್ದಾರೆ ಹಾಗಾದರೆ ಅಂತ ಈಗ ಪ್ರಶ್ನೆ ಆಗಿರುವಂಥದ್ದು. ಈ ವರ್ಷ ಮಾತ್ರ ಅಲ್ಲ, ಈ ಸಮಸ್ಯೆ ಹೋದ ವರ್ಷ ಕೂಡ ಇತ್ತು, ಗಮನಕ್ಕೆ ತಂದಿತ್ತು. ಆದರೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಯಾರೂ ಮಾಡ್ತಾ ಇಲ್ಲ. ಬೇಕಾಗಿಲ್ಲ, ಅವ್ರು ಕೇಳ್ಕೊಡ್ತಾರಪ್ಪ, ಅವರು ಆನ್ಲೈನ್ ಕ್ಲಾಸ್ ಅವರು ಜಾಯ್ನ್ ಆಗ್ತಾರೆ, ಯಾರಿಗೆ ಬೇಕು ಅವ್ರು ಪಾಸ್ ಆಗ್ತಾರೆ, ಅವ್ರು ಓದ್ಕೊಳ್ತಾರೆ ಪಾಸ್ ಆಗ್ತಾರೆ ಅನ್ನೋ ಒಂದು ಆ ಪ್ರಶ್ನೆಗಳಿಗೆ ಕೂಡ ಉತ್ತರ ಕೊಡೋಕ್ಕೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಆಗ್ತಾ ಇಲ್ಲ. ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಗಮನಿಸಬೇಕು. ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಇದು ಸುಳ್ಯ ತಾಲೂಕಿನ ಮೊಗ್ರದ ಬಳ್ಳಕ್ಕ ವಿದ್ಯಾರ್ಥಿಗಳು ಪಡ್ತಾ ಇರುವಂಥ ಇದು ಕಷ್ಟ. ಇದು ನೋಡಿ ಆಹಾರಗಳನ್ನು ಕೂಡ ಏನು ಆ ಬಾಳೆಹಣ್ಣುಗಳನ್ನು, ಯಾಕಂದರೆ ಮತ್ತೆ ನಾವು ಹೋಗಬೇಕಲ್ಲ ಮನೆಗೆ ಅಂತ ಪ್ರತಿದಿನ ಆನ್ಲೈನ್ ಕ್ಲಾಸ್ ಇರುತ್ತೆ. ಹಾಗಾಗಿ ಎಲ್ಲವನ್ನು ಇಟ್ಕೊಂಡು ಬಂದಿದ್ದಾರೆ, ಪಾಪ ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ. ಯಾರ ಗಮನಕ್ಕೂ ಕೂಡ ಬಂದಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ, ಶಿಕ್ಷಣ ಸಚಿವರ ಗಮನಕ್ಕೂ ಕೂಡ ಇದು ಬಂದಿಲ್ಲ ಅಂತ ಕಾಣಿಸ್ತಾ ಇದೆ. ಇದು ಸುಳ್ಯ ತಾಲೂಕಿನ ಮೊಗ್ರದ ಬಳ್ಳಕ್ಕ ವಿದ್ಯಾರ್ಥಿಗಳಿಗೆ ನೆಟ್ವರ್ಕ್ ಸಮಸ್ಯೆ. ಇದೀಗ ವಿದ್ಯಾರ್ಥಿಗಳು ಪಾಪ ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ. ಭಾರಿ ಗಾಳಿ ಮಳೆ, ಒಂದು ಕಡೆ ಆತಂಕ ಮರಗಳೇನೋ ಬೀಳುತ್ತ ಅಂತ, ಇದೀಗ ಗಾಳಿ ಮಳೆ ಕೂಡ ಶುರುವಾಗಿರುವಂಥದ್ದು. ಪೋಷಕರು ವಿದ್ಯಾರ್ಥಿಗಳಿಗೆ ನೆರವಾಗ್ತಾ ಇದ್ದಾರೆ. ಇದು ಸುಳ್ಯ ತಾಲೂಕಿನ ಮೊಗ್ರದ ಬಳ್ಳಕ್ಕ ಎಂಬಲ್ಲಿ ನಡೆದಿರುವಂತಹ ಘಟನೆ. ನನ್ನ ಹೆಸರು ಉಜಿತ್ ಶ್ಯಾಮ್ ಅಂತ, ಫಸ್ಟ್ ಇಯರ್ ಬಿ ಎ ಡಿಗ್ರಿ ಕಲಿತಾ ಇದ್ದಾರೆ ಇವಾಗ. ಇದೊಂದು ಸುಳ್ಯ ತಾಲೂಕು ಗುತ್ತಿಗರ್ ಗ್ರಾಮದಲ್ಲಿ, ಇವಾಗ ನಾವಿರೋ ಏರಿಯಾದಲ್ಲಿ ನೆಟ್ವರ್ಕ್ ಇಲ್ಲ, ಬಳ್ಳಕ್ಕ ಅಂತ ಹೇಳುವಂಥ ಏರಿಯಾದಲ್ಲಿ ನೆಟ್ವರ್ಕ್ ಇಲ್ಲ. ತುಂಬ ಕಷ್ಟ ಆಗ್ತದೆ ನೆಟ್ವರ್ಕ್ ಇಲ್ಲದಿದ್ದರೆ. ಆನ್ಲೈನ್ ಕ್ಲಾಸಲ್ಲಿ ಇರ್ತದೆ ಇವಾಗ. ಈ ಕೊರೋನಾ ಟೈಮಲ್ಲೆಲ್ಲ ನಾವು 30-40 ಜನ ಬಂದು ಇಲ್ಲಿ ಕ್ಲಾಸಲ್ಲಿ ಕೇಳ್ತಾ ಇರ್ತೇವೆ ಇಲ್ಲಿ ಈ ಏರಿಯಾದಲ್ಲಿ. ತುಂಬ ಈ ಮಳೆಗಾಲದಲ್ಲಿ ಕೂಡ ಇಲ್ಲಿ ಬಂದು ಕೂರ್ತಾ ಇರ್ತವೆ. ಬೆಳಿಗ್ಗೆ
ಒಂಬತ್ತು ಗಂಟೆಗೆ ಬಂದರೆ ಒಂದು ಗಂಟೆಗೆ ಮಧ್ಯಾಹ್ನ ಊಟ ಹೊತ್ತಿಗೆ ಹೋಗುದು, ವಾಪಸ್ 2 ಗಂಟೆಗೆ ಬರ್ತೇವೆ, ವಾಪಸ್ ಕ್ಲಾಸ್ ಇರ್ತದೆ. ಸಂಜೆ ಟೈಮ್, ಇವಾಗ ಆನ್ಲೈನ್ ಕ್ಲಾಸ್ ಅಲ್ಲ, ಹೇಗೆ ಅಂತ ಹೇಳಲಿಕ್ಕಾಗುದಿಲ್ಲ ಸಂಜೆ ಯಾವ ಟೈಮಿಗೆ ನಮ್ಮನ್ನು ಕರೀತಾರೆ ಅಂತ. ಹಾಗೆ ಇಲ್ಲಿ ಬಂದು ಕೂರ್ತಾ ಇರ್ತವೆ. ಬೇರೆ ಕಡೆ ಎಲ್ಲಿ ಕೂಡ ಇಲ್ಲಿ ನೆಟ್ವರ್ಕ್ ಇಲ್ಲ. BSNL ಉಂಟು ಇಲ್ಲಿ, ಬಟ್ ನೆಟ್ವರ್ಕ್ ತುಂಬ ಸ್ಲೋ ಉಂಟು. ಒಂದು ಮೆಸೇಜಿಗೆ ಆಗುವಷ್ಟು ಮಾತ್ರ ನೆಟ್ವರ್ಕ್ ಇರೋದು, ಕರೆಂಟ್ ಇದ್ದರೆ ಮಾತ್ರ ಅದು ಕೂಡ. ಹಾಗೆ ನಾವು ಇಲ್ಲಿ ಬರಬೇಕಾದ್ರೆ ಈ ಮಳೆ ಸಂದರ್ಭದಲ್ಲೆಲ್ಲ ತುಂಬ ಮರ ಎಲ್ಲ ಉಂಟು ಮೇಲ್ಗಡೆ, ಗಾಳಿಯೆಲ್ಲ ತುಂಬ ಬರ್ತದೆ. ಕೋಡೆ ಹಿಡ್ಕೊಂಡು ಮಳೆಯಲ್ಲೆಲ್ಲ ಕೂತ್ಕೊಂಡು ಆನ್ಲೈನ್ ಕ್ಲಾಸ್ ಕೇಳ್ತಾ ಇರ್ತೇವೆ. ತುಂಬ ನೆಟ್ವರ್ಕ್ ತುಂಬ ಸ್ಲೋ ಇಲ್ಲಿದ್ದು ಕೂಡ. 30-40 ಜನ ಬಂದಾಗ ಹೆವಿ ಲೋಡ್ ಆಗ್ತದೆ ನೆಟ್ವರ್ಕಿಗೆ ಕೂಡ. ಆನ್ಲೈನ್ ಕ್ಲಾಸ್ ಕಟ್ ಆದರೆ ಮತ್ತೆ ಟೀಚರ್ಸ್ ಅವರ ಕಡೆಯಿಂದ ಕೂಡ ಬೈಗಳು ಕೇಳಬೇಕಾಗ್ತದೆ. ತುಂಬ ಕಷ್ಟ ಉಂಟು ಸರ್ ಇಲ್ಲಿ. ಹಾಗೆ ಈಗ ನಮ್ಮ ಬೇಡಿಕೆ ಏನಂದ್ರೆ ಒಂದು ನೆಟ್ವರ್ಕ್ ಆಗಬೇಕು ಇಲ್ಲಿ, ಒಂದು ಟವರ್ ಆಗಬೇಕು ಇಲ್ಲಿ. ಮೊದಲೇ ಈಗ BSNL ಮಾತ್ರ ಇರೋದು. ನಾವು ಇಲ್ಲಿಗೆ ಬಂದರೆ ನಮಗೆ ಜಿಯೋ ಒಂದು ಸಿಗ್ತದೆ. ಹಾಗೆ ಜಿಯೋ ಒಂದು ಟವರ್ ಆಗಬೇಕು ಇಲ್ಲಿ. ಇನ್ನು ಮನೆಯಲ್ಲೇ ಕೂತು ಆನ್ಲೈನ್ ಕ್ಲಾಸ್ ಕೇಳುವಾಗೆ ಆಗಬೇಕು. ಕೊರೋನಾದಿಂದಾಗಿ ಎಲ್ಲ ಹೊರಗಡೆ ಬಂದು ಆನ್ಲೈನ್ ಕ್ಲಾಸ್ ಕೇಳುವಾಗೆ ಆಗಿದೆ. ಹಾಗೆ ಎಲ್ಲರೂ ಮನೆಯಲ್ಲೇ ಕೂತು ತನ್ನ ಮನೆಯಲ್ಲೇ ಕೂತು ಆನ್ಲೈನ್ ಕ್ಲಾಸ್ ಕೇಳಬೇಕು ಹಾಗೆ ಆಗಬೇಕು ಅಂತ ನಮ್ಮದೊಂದು ಬೇಡಿಕೆ.